ಇವತ್ತು ರಾಜ್ಯದ ಹಲವೆಡೆ ಭ್ರಷ್ಟ ಅಧಿಕಾರಿಗಳ ಮನೆ ಮೇಲೆ ಲೋಕಾಯುಕ್ತ ದಾಳಿಯನ್ನ ಮಾಡಲಾಗಿದೆ ಈ ಸಂದರ್ಭದಲ್ಲಿ ಹಲವು ದಾಖಲೆಗಳನ್ನು ಕೂಡ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಇನ್ನು ಕೇರಪುರಂನಲ್ಲಿ ರಿಯಲ್ ಎಸ್ಟೇಟ್ ದಂಧೆ ಹೆಚ್ಚಿದ್ದಾಗ ನೇಮಕಗೊಂಡಿದ್ರು ಅಜಿತ್ ಈ ವೇಳೆಗೆ ಬಿಲ್ಡರ್ ಗಳಿಂದ ಅಕ್ರಮ ಹಣ ಪಡೆದಿರುವಂತ ಆರೋಪ ಕೂಡ ಇವರ ಮೇಲೆ ಇತ್ತು ರಾಜಕಾಲವೆ ಒತ್ತುವರಿ ಸಮಯದಲ್ಲೂ ಕೂಡ ಹಣ ಪಡೆದಿರುವಂತ ಆರೋಪ ಕೂಡ ಇದೆ ತಹಶೀಲ್ದಾರ್ ಆಗಿದ್ದ ವೇಳೆ ಬೆಂಗಳೂರಿನಲ್ಲಿ ಐಷಾರಾಮಿ ಮನೆಯನ್ನ ಕೂಡ ಖರೀದಿ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಐಷಾರಾಮಿ ಕಾರುಗಳನ್ನು ಕೂಡ ಅಜಿತ್ ರೈ ಹೊಂದಿದ್ದಾರೆ ನೋಡಿ ಏನೆಲ್ಲ ಇವರ ಬಳಿ ಇದೆ ಅಂತ ಗೊತ್ತಾದ್ರೆ ನೀವು ಕೂಡ ಶಾಕ್ ಆಗ್ತೀರಾ ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ಕೂಡ ಶಾಕ್ ಆಗಿಬಿಟ್ಟಿದ್ದಾರೆ ಇವರೊಬ್ಬರು ಅಧಿಕಾರಿ ತಹಶೀಲ್ದಾರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದರು ಲಂಚ ಎಲ್ಲೆಲ್ಲಿಂದ ಯಾವ ಯಾವ ಪ್ರಕರಣದಿಂದ ಪಡೆಯೋಕ್ ಸಾಧ್ಯನೋ ಆ ಎಲ್ಲಾ ಪ್ರಕರಣಗಳಿಂದ ಪಡೆದಿದ್ದಾರೆ ಹಾಗಾಗಿ ಆದಾಯಕ್ಕೂ ಮೀರಿದಂತ ಆಸ್ತಿ ಗಳಿಕೆಯನ್ನ ಮಾಡಿದ್ದಾರೆ ಇವರ ಬಳಿ ಇರೋದು ಒಂದು ಫಾರ್ಚುನರ್ ಕಾರು ಒಂದು ಥಾರ್ ಜೀಪ್ ಇನ್ನೊಂದು ಇನೋವಾ ಒಂದು ಕಿಯಾ ಕಾರ್ ಇದೆ ಸಹಕಾರ ನಗರದಲ್ಲಿ ಐಷಾರಾಮಿ ಮನೆ ಸೇರಿ ಕೋಟ್ಯಾಂತರ ಮೌಲ್ಯದ ಆಸ್ತಿ ಕೂಡ ಪತ್ತೆ ಆಗಿದೆ ರಾಜ್ಯದಾದ್ಯಂತ ಆಸ್ತಿ ಪಾಸ್ತಿಯನ್ನ ಹೊಂದಿರುವಂತ ಆರೋಪದ ಮೇಲೆ ಲೋಕಾಯುಕ್ತ ಇವತ್ತು ರೇಡ್ ಅನ್ನ ಮಾಡಿರುವಂತದ್ದು ಕಳೆದ ಕೆಲ ದಿನಗಳಿಂದ ಕೇರಪುರಂನಿಂದ ವರ್ಗಾವಣೆಗೊಂಡಿದ್ರು ಅಜಿತ್ ರೈ ಅವರು ಸದ್ಯ ಲೋಕಾ ಡಿಎಸ್ಪಿ ಪ್ರಮೋದ್ ಅಧಿಕಾರಿಗಳಿಂದ ಅಜಿತ್ ರೈಯನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ ನೀವೀಗ ನೋಡ್ತಾ ಇರುವಂತ ಕಂತೆ ಕಂತೆ ಹಣ ಕೂಡ ಅವರ ಮನೆಯಲ್ಲೇ ಸಿಕ್ಕಿರೋದು ಐಷಾರಾಮಿ ಕಾರುಗಳು ಯಾವುದೇ ಹೀರೋಗಳು ಈ ಪ್ಯಾನ್ ಇಂಡಿಯಾ ಮೂವಿ ಮಾಡುವಂತ ಹೀರೋಗಳ ಮನೆಯಲ್ಲೂ ಕೂಡ ಮೇಬಿ ಇಷ್ಟರ ಮಟ್ಟಿಗೆ ಕಾರ್ ಇರೋದಿಲ್ಲ ಅಷ್ಟರ ಮಟ್ಟಿಗೆ ಶೋಕಿಲಾಲ ಅಧಿಕಾರಿ ಇವರು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಈ ಕಾರು ಈ ಬೈಕು ಈ ಆಸ್ತಿ ಈ ಪಾಸ್ತಿ ಕಂತೆ ಕಂತೆ ಹಣಕ್ಕೆಲ್ಲ ದಾಖಲೆಗಳು ಇದ್ರೆ ನೋ ಪ್ರಾಬ್ಲಮ್ ದಾಖಲೆಗಳು ಇಲ್ಲ ಅಂತಂದ್ರೆ ಇದೆಲ್ಲ ಬೇನಾಮಿ ಅಂದ್ರೆ ಬೇರೆಯವರ ತಲೆ ಮೇಲೆ ಕೈ ಇಟ್ಟು ತೆಗೆದುಕೊಂಡಿರೋದು ಅಂತ ಆ ನಿಟ್ಟಿನಲ್ಲಿ ಇದೀಗ ಅಧಿಕಾರಿಗಳು ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ ಈ ಅಧಿಕಾರಿಯ ಹಿಸ್ಟ್ರಿ ನೋಡ್ಬಿಟ್ರೆ ಯಾರ ಹತ್ರ ದುಡ್ಡು ಇಸ್ಕೊಂಡಿಲ್ಲ ಅಂತ ನೀವು ಪ್ರಶ್ನೆ ಮಾಡ್ತೀರಾ ರಿಯಲ್ ಎಸ್ಟೇಟ್ ಉದ್ಯಮದ ಹಾವಳಿ ಹೆಚ್ಚಾಗಿತ್ತಲ್ಲ ಆಗ ಇವರನ್ನ ಅಧಿಕಾರಿಯಾಗಿ ನೇಮಕ ಮಾಡಲಾಗಿತ್ತು ಕಡಿವಾಣ ಹಾಕಿ ಈ ದಂಧೆಗೆ ಏನು ನಡೀತಾ ಇದೆ ಅದನ್ನು ಸರಿಪಡಿಸಿ ಅಂತ ಇವರು ಕಡಿವಾಣ ಹಾಕಲಿಲ್ಲ ತಮ್ಮ ಜೇಬನ್ನ ಸರಿಯಾಗಿ ತುಂಬಿಸ್ಕೊಂಡಿದ್ದಾರೆ ರಾಜಕಾಲವೇ ಒತ್ತುವರಿ ಮಾಡಿ ಅಂತ ಬಾಯ್ 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 ಪಡ್ಕೊಳ್ತಾ ಇದ್ರು ಅಂತ ಕಾಣುತ್ತೆ ಯಾವುದೇ ಕಾರಣಕ್ಕೂ ಒತ್ತುವರಿ ಮಾಡಬೇಡಿ ಅಂತ ಎಷ್ಟೇ ರೀತಿಯಾದಂತೆ ಕಾನೂನು ಕ್ರಮಗಳನ್ನ ಕೈಗೊಂಡ್ರು ಇವ್ರು ಮಾಡಿದ್ದೇನು ಅಂತಂದ್ರೆ ರಾಜಕಾಲವೇ ಒತ್ತುವರಿ ಮಾಡಿದ್ರಲ್ಲ ಅವ್ರ ಹತ್ರ ದುಡ್ಡು ಇಸ್ಕೊಂಡಿದ್ದು ಅಧಿಕಾರಿಗಳು ಭ್ರಷ್ಟರಾಗ್ಬಿಟ್ರೆ ಇಡೀ ಸಮಾಜವೇ ಹದಗೆಟ್ಟು ಹೋಗುತ್ತೆ ಅನ್ನೋದಕ್ಕೆ ಇದೇ ಕಾರಣ ಇವ್ರು ದುಡ್ಡು ಇಸ್ಕೊಂಡು ಶೋಕಿ ಮಾಡೋದಕ್ಕೆ ಇನ್ನುಳಿದಂತ ಜನರಿಗೆ ಸಮಸ್ಯೆಯನ್ನ ತಂದೊಡ್ಡಿದ್ದಾರೆ ನೋಡಿ ನೀವೀಗ ನೋಡ್ತಿದ್ದೀರಲ್ಲ ದುಡ್ಡು ಇದು ಬ್ಯಾಂಕ್ನಲ್ಲಿ ಇದ್ದಿದ್ದಲ್ಲ ಅವ್ರ ಮನೆಯಲ್ಲೇ ಇದ್ದಿದ್ದು ನಿಮಗೆ ಅನ್ಸ್ಬೋದು ಯಾವುದೋ ಬ್ಯಾಂಕ್ನಲ್ಲಿ ಇದ್ದಿದ್ದ ದುಡ್ಡೇನೋ ಮೇ ಬಿ ಎಣಿಸಕ್ ತೆಗೆದಿದ್ದಾರೆ ಅಂತ ಖಂಡಿತವಾಗಿಯೂ ಅಲ್ಲ ಇದು ಒಬ್ಬ ಅಧಿಕಾರಿಯ ಮನೆಯಲ್ಲಿ ಸಿಕ್ಕಂತ ಕಂತೆ ಕಂತೆ ಹಣ ಇಷ್ಟು ಮಾತ್ರ ಅಲ್ಲ ಪಿಕ್ಚರ್ ಇನ್ನು ಬಾಕಿ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಬಸವರಾಜ್ ದಾಳಿಯ ಸಂದರ್ಭದಲ್ಲಿ ಏನೆಲ್ಲ ಮಹತ್ವದ ದಾಖಲೆಗಳು ವಶಕ್ಕೆ ಪಡೆದುಕೊಳ್ಳಲಾಗಿದೆ ಇನ್ನೂ ಎಷ್ಟೊತ್ತು ರೈಡ್ ನಡೀಬಹುದು ನೀತಿ ಪ್ರಮುಖವಾಗಿ ಬೆಳಗ್ಗೆ 4:30 ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ನಡೆಸಿರುವಂತದ್ದು ಬೆಳಗಿನ ಜಾವ 4:30 ಲೋಕಾಯುಕ್ತ ಅಧಿಕಾರಿಗಳು ಏನು ಅಜಿತ್ ರೈ ಮನೆಗೆ ಸಂಬಂಧಪಟ್ಟಂತೆ ಅವರಿಗೆ ಸಂಬಂಧಪಟ್ಟಂತೆ 10 ಕಡೆ ದಾಳಿಯನ್ನ ಮಾಡಿರುವಂತದ್ದು ಪ್ರಮುಖವಾಗಿ ಅವರ ಸಂಬಂಧಿಕರ ಮನೆ ಮತ್ತು ಅವರ ತಂದೆ ಮತ್ತು ಅಣ್ಣನ ಮನೆಯಲ್ಲಿ ದಾಳಿಯನ್ನ ಮಾಡಿರುವಂತದ್ದು ಅದರ ಜೊತೆಗೆ ಬೇನಾಮಿ ಆಸ್ತಿಗಳನ್ನ ಇಲ್ಲಿ ಮಾಡಿದ್ದಾರೆ ಅದರ ಮೇಲೆ ಕೂಡ ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ಮಾಡಿರುವಂತದ್ದು ಪ್ರಮುಖವಾಗಿ ಯಾವತ್ತೂ ಕೂಡ ಬೆಳಗ್ಗೆ 4:30 ಕೂಡ ಈಗಾಗಲೇ ಅಜಿತ್ ರೈ ಇರುವಂತಹ ಅಪಾರ್ಟ್ಮೆಂಟ್ ಏನಿದೆ ಸಹಕಾರಿ ನಗರದಲ್ಲಿ ಇರುವಂತಹ ಅಪಾರ್ಟ್ಮೆಂಟ್ ಏನಿದೆ ಆ ಅಪಾರ್ಟ್ಮೆಂಟ್ ನಲ್ಲಿ ಈಗಾಗಲೇ ದಾಳಿಯನ್ನ ಮಾಡಿ ಪರಿಶೀಲನೆ ಕೂಡ ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು ಡಿವೈಎಸ್ಪಿ ಅಶೋಕ್ ಕುಮಾರ್ ಮತ್ತು ಏನು ಡಿವೈಎಸ್ಪಿ ಪ್ರಮೋದ್ ಅವರ ನೇತೃತ್ವದಲ್ಲಿ ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ಆ ಎರಡು ತಂಡಗಳನ್ನ ರಚನೆ ಮಾಡಿಕೊಂಡು ಈಗಾಗಲೇ ದಾಳಿಯನ್ನ ಮಾಡಿರುವಂತದ್ದು ಈಗಾಗಲೇ ಕೂಡ ಲೋಕಾಯುಕ್ತ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಕೆಲವಷ್ಟು ಕಡೆ ಅಕ್ರಮವಾಗಿ ಆಸ್ತಿಯನ್ನ ಗಳಿಸಿದ್ದಾರೆ ಅನ್ನುವಂತ ನಿಟ್ಟಲ್ಲಿ ಈಗಾಗಲೇ ದಾಳಿಯನ್ನ ಮಾಡಿರುವಂತದ್ದು ಅಷ್ಟು ಕಡೆ ಒಂದಿಷ್ಟು ಹಣಗಳು ಸಿಕ್ಕಿದೆ ಕೆಲವೊಂದು ಕಡೆ 40 ಲಕ್ಷಕ್ಕೂ ಅಧಿಕ ಹಣವು ಸಿಕ್ಕಿದೆ ಅಂತೇಳಿ ಈಗಾಗಲೇ ಮೇಲ್ನೋಟಕ್ಕೆ ಕಂಡು ಬಂದಿರುವಂತದ್ದು ಈಗಾಗಲೇ ಸಹಕಾರಿ ನಗರದಲ್ಲಿ ಅಪಾರ್ಟ್ಮೆಂಟ್ ಇದೆ ಆ ಅಪಾರ್ಟ್ಮೆಂಟ್ ಅಲ್ಲಿ ಕೂಡ ಒಂದು ರೀತಿಯಲ್ಲಿ ಈಗಾಗಲೇ ಲೋಕಾಯುಕ್ತ ಡಿವೈಎಸ್ಪಿ ಪ್ರಮೋದ್ ಅವರ ನೇತೃತ್ವದಲ್ಲಿ ಈಗಾಗಲೇ ದಾಳಿ ಪರಿಶೀಲನೆ ಕೂಡ ಮಾಡ್ತಾ ಇರುವಂತದ್ದು ಈಗಾಗಲೇ ಮೆಟೀರಿಯಲ್ ಏನಿದೆ ಮೆಟೀರಿಯಲ್ ವೆಚ್ಚ ಎಷ್ಟು ಮತ್ತು ಅದರ ಖರ್ಚುಗಳು ಎಷ್ಟು ಈ ಅಪಾರ್ಟ್ಮೆಂಟ್ ನ ವ್ಯಾಲ್ಯೂ ಎಷ್ಟು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಅಧಿಕಾರಿಗಳು ಪರಿಶೀಲನೆ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾರೆ
ಈಗಾಗಲೇ ಮಂಗಳೂರು ಮತ್ತು ದೊಡ್ಡಬಳ್ಳಾಪುರ ಸೇರಿ ಬೆಂಗಳೂರಿನಲ್ಲಿ ಸೇರಿ ಸರಿಸುಮಾರು 10 ಕಡೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿ ಈಗಾಗಲೇ ಪರಿಶೀಲನೆ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಸ್ವತಂತ್ರವಾಗಿ ಲೋಕಾಯುಕ್ತ ಅಧಿಕಾರಿಗಳು ಅಂದ್ರೆ ಯಾವ ರೀತಿಯಾಗಿ ಅವನು ಅಕ್ರಮ ಹಣ ಗಳಿಸಿದಾನೆ ಮತ್ತು ಅಕ್ರಮ ಆಸ್ತಿಗಳನ್ನು ಗಳಿಸಿದಾನೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿ ಕೂಡ ಹೊರಬರಲಿದೆ. ನೀತಿ ಬಸವರಾಜ್, ಇನ್ನು ಎಷ್ಟು ಅಧಿಕಾರಿಗಳ ತಂಡದಿಂದ ಈ ಒಂದು ರೇಡ್ ಅನ್ನು ಮಾಡಲಾಗಿದೆ ಮತ್ತು ರೇಡ್ ಮಾಡುವಂತ ಸಂದರ್ಭದಲ್ಲಿ ಅಧಿಕಾರಿ ಅಜಿತ್ ರೈ ಮನೆಯಲ್ಲೇ ಇದ್ರಾ ಹೇಗೆ ಅಂತ? नगर इदे नगर कूड़ा अजित रई मन ಅಂದ್ರೆ ತಕರಿ ನಗರದಲ್ಲಿ ಅಜಿತ್ ರೈ ವಾಸವಾಗಿದ್ದ ಮತ್ತು ಬೆಳಗಿನ ಜಾವ 4:00 ಅಜಿತ್ ರೈ ಇಲ್ಲಿಂದ ಹೋಗ್ತಾ ಇದ್ದ ಅಧಿಕಾರಿಗಳಿಗೆ ಒಂದು ಇನ್ಫಾರ್ಮೇಷನ್ ಬರುತ್ತೆ ಮತ್ತು ಪ್ರತಿನಿತ್ಯವಾಗಿ ಅಜಿತ್ ರೈ ಇಲ್ಲಿಂದ ಹೋಗ್ತಾ ಇದ್ದ ಅಂತಾನೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಮಾಹಿತಿಯನ್ನ ಪಡೆದುಕೊಂಡಿರ್ತಾರೆ. ಅದೇ ರೀತಿ ಬೆಳಗಿನ ಜಾವ ಅಜಿತ್ ರೈ ಏನು ತಹಸೀಲ್ದಾರ್ ಏನಿದ್ರೆ ಅಜಿತ್ ರೈ ಯಾವ ಕಡೆನೂ ಹೋಗಬಾರದು, ಅವರು ನಮ್ಮ ಕೈಯಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಗಬೇಕು, ಲೋಕಾಯುಕ್ತ ದಾಳಿ ಆದಂತ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ನಮ್ಮ ಕೈಯಲ್ಲಿ ಸಿಗಬೇಕು ಅನ್ನುವಂತ ರೀತಿಯಲ್ಲಿ ಬೆಳಗಿನ ಜಾವ 4:00 ಸಹಕಾರಿ ನಗರದಲ್ಲಿ ಇರುವಂತಹ ನಿವಾಸ ಏನಿದೆ ಅಪಾರ್ಟ್ಮೆಂಟ್ ಇದೆ ಅಪಾರ್ಟ್ಮೆಂಟ್ ಗೆ ದಾಳಿಯನ್ನ ಮಾಡಿರುವಂತದ್ದು, ದಾಳಿ ಮಾಡಿ ಆಗ್ಲೇ ಪರಿಶೀಲನೆ ಮಾಡುವಂತ ಕೆಲಸವನ್ನು ಕೂಡ ಮಾಡಿರುವಂತದ್ದು. ಇಲ್ಲಿ ಕೂಡ ಕೆಆರ್ಪುರಂ ಅಂತ ತಹಸೀಲ್ದಾರ್ ಆಗಿದ್ದವರ್ಕ್ ಏನ್ ಮಾಡ್ತಾ ಇದ್ರು, ಆ ಸಂದರ್ಭದಲ್ಲಿ ಅಕ್ರಮ ಹಣ ಗಳಿಸಿದ್ದಾರೆ, ಅಕ್ರಮವಾಗಿ ಆಸ್ತಿಗಳನ್ನ ಗಳಿಸಿದ್ದಾರೆ, ಬೇನಾಮಿ ಆಸ್ತಿಗಳನ್ನ ಮಾಡಿದ್ದಾರೆ ಅನ್ನುವಂತ ದೂರುಗಳು ಕೂಡ ಲೋಕಾಯುಕ್ತ ಅಧಿಕಾರಿಗಳಿಗೆ ಬಂದಿತ್ತು. ಇತ್ತೀಚೆಗೆ ಅವರು ಕೆಆರ್ಪುರಂ ಇಂದ ಟ್ರಾನ್ಸ್ಫರ್ ಆಗಿದ್ರು, ಆದ್ರೆ ಯಾವುದೇ ರೀತಿಯಾದಂತಹ ಪೋಸ್ಟಿಂಗ್ ಕೊಟ್ಟಿರಲಿಲ್ಲ ಮತ್ತು ಎಲ್ಲಿ ಅಂತ ಸ್ಥಳವನ್ನು ಕೂಡ ಗುರುತಿಸಿರಲಿಲ್ಲ. ಅದೇ ರೀತಿಯಲ್ಲಿ ಈಗಾಗಲೇ ಕೂಡ ಲೋಕಾಯುಕ್ತ ಬೆಳಗ್ಗೆ 4:00 ದಾಳಿಯನ್ನ ಮಾಡಿ ಈಗಾಗಲೇ ಕಡೆ ಕೆಲವೊಂದು ಕಡೆ ಚಂದ್ರಲೇಔಟ್ ಆಗಿರ್ಬೋದು, ಬಸವೇಶ್ವರ ನಗರ ಆಗಿರ್ಬೋದು, ಏರ್ಪೋರ್ಟ್ ರೋಡ್ ಆಗಿರ್ಬೋದು, ಏರ್ಪೋರ್ಟ್ ಅಲ್ಲಿ ಇರುವಂತಹ ಒಂದು ಅಪಾರ್ಟ್ಮೆಂಟ್ ಆಗಿರ್ಬೋದು, ಬೆಂಗಳೂರಲ್ಲಿ ಸರಿಸುಮಾರು 5 ಕಡೆ ದಾಳಿಯನ್ನ ಮಾಡಿರ್ಬಂತದ್ದು. ಅದರ ಜೊತೆಗೆ ವಿವಿಧ ಭಾಗ ಅಂದ್ರೆ ದೊಡ್ಡಬಳ್ಳಾಪುರ ಮತ್ತು ಮಂಗಳೂರು ಕಡೆಯಲ್ಲೂ ಕೂಡ ದಾಳಿಯನ್ನ ಮಾಡಿ ಈಗಾಗಲೇ ಪರಿಶೀಲನೆ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ಚಂದ್ರಲೇಔಟ್ ಅವರ ಅಣ್ಣನ ಮನೆಯಲ್ಲಿ 40 ಲಕ್ಷಕ್ಕೂ ಅಧಿಕ ಹಣ ಸಿಕ್ಕಿದೆ ಅಂತೇಳಿ ಈಗಾಗಲೇ ಗೊತ್ತಾಗ್ತಾ ಇರುವಂತದ್ದು. ಅದರ ಜೊತೆಗೆ ಈಗಾಗಲೇ ಏನು ಸಹಕಾರಿ ನಗರದಲ್ಲಿ ಸಹಕಾರಿ ನಿವಾಸದಲ್ಲಿ ಕೂಡ ಪ್ರಮುಖವಾಗಿ ಕೂಡ ಕೆಲವೊಂದಿಷ್ಟು ಲಿಕ್ಕರ್ ಗಳು ಇದೆ, ಅದರ ಮಾಹಿತಿಯನ್ನು ಕೂಡ ಸಂಪೂರ್ಣವಾಗಿ ಕಲೆ ಹಾಕ್ತಾ ಇರುವಂತದ್ದು. ಜೊತೆಗೆ ಅವರಿಗೆ ಸಂಬಂಧಪಟ್ಟಂತ ವೆಹಿಕಲ್ ಗಳು ಎಷ್ಟಿದೆ ಮತ್ತು ಅವರಿಗೆ ಸಂಬಂಧಪಟ್ಟಂತ ಸಂಪೂರ್ಣವಾದಂತ ಮಾಹಿತಿಯನ್ನು ಕೂಡ ಲೋಕಾಯುಕ್ತ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇರುವಂತದ್ದು. ನೀತಿ, ಓಕೆ, ಧನ್ಯವಾದ ಬಸವರಾಜ್ ತಮ್ಮೆಲ್ಲ ಡೀಟೇಲ್ಸ್ ಗಾಗಿ. ಕೆಆರ್ಪುರಂ ತಹಸೀಲ್ದಾರ್ ಅಜಿತ್ ಗೆ ಸಂಬಂಧಿಸಿದ ಎಲ್ಲಾ ಕಡೆಯಲ್ಲೂ ಕೂಡ ದಾಳಿಯನ್ನ ಮಾಡಲಾಗಿದೆ. ನೋಡಿ, ಅಪ್ಡೇಟ್ ಲಭ್ಯವಾಗ್ತಾ ಇದೆ. ದಕ್ಷಿಣ ಕನ್ನಡದ ಪುತ್ತೂರು ತಾಲೂಕಿನ ಸೊರಕೆಯಲ್ಲೂ ಕೂಡ ರೇಡ್ ಮಾಡಲಾಗಿದೆ. ಆದಾಯಕ್ಕಿಂತ ಹೆಚ್ಚು ಆಸ್ತಿ ಹೊಂದಿರುವಂತಹ ಆರೋಪದ ಮೇಲೆ ಈ ಒಂದು ದಾಳಿಯನ್ನ ಮಾಡಿರುವಂತದ್ದು. ಲೋಕಾಯುಕ್ತ ಬೆಂಗಳೂರು ನಗರ ಘಟಕದ ಪೊಲೀಸರಿಂದ ಎಫ್ಐಆರ್ ಅನ್ನು ಕೂಡ ದಾಖಲು ಮಾಡಿಕೊಳ್ಳಲಾಗಿದೆ. ಆದಾಯಕ್ಕಿಂತ ಹೆಚ್ಚಿನ ಹಣ ಸಂಪಾದನೆ ಮಾಡಿದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ರೇಡ್ ಅನ್ನ ಮಾಡಿರುವಂತದ್ದು. ಈ ಅಧಿಕಾರಿಯ ವಿರುದ್ಧ ಈ ಹಿಂದೆಯಿಂದಲೂ ಕೂಡ ಒಂದಷ್ಟು ಆರೋಪಗಳಿತ್ತು ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣಗಳು ಕೂಡ ದಾಖಲಾಗಿತ್ತು. ಲೋಕಾಯುಕ್ತಕ್ಕೆ ದೂರಿನ ಮೇಲೆ ದೂರು ಬರ್ತಾ ಇತ್ತು. ಇವರು ಅಕ್ರಮವಾಗಿ ಆಸ್ತಿ ಗಳಿಕೆಯನ್ನ ಮಾಡ್ತಾ ಇದ್ದಾರೆ, ಎಲ್ಲದರಲ್ಲೂ ಕಮಿಷನ್ ಹೊಡಿತಾ ಇದ್ದಾರೆ, ಗಿಂಬ್ಳ ತಗೊಳ್ತಿದ್ದಾರೆ ಅನ್ನುವಂತ ಆರೋಪಗಳನ್ನ ಮಾಡಿಕೊಂಡು ಕಂಪ್ಲೇಂಟ್ ಅನ್ನ ನೀಡಲಾಗ್ತಾ ಇತ್ತು. ಆ ನಿಟ್ಟಿನಲ್ಲಿಯೇ ಇವತ್ತು ರೇಡ್ ಅನ್ನ ಮಾಡಿರುವಂತದ್ದು. ಬೆಂಗಳೂರು ಸೇರಿ 10ಕ್ಕೂ ಹೆಚ್ಚು ಕಡೆಯಲ್ಲಿ ದಾಳಿಯನ್ನ ಏಕಕಾಲಕ್ಕೆ ಮಾಡಲಾಗಿದೆ. ರಾಜ್ಯದ ಹಲವು ಭಾಗಗಳಲ್ಲಿ ಇವರು ಆಸ್ತಿಯನ್ನ ಖರೀದಿಸ್ತಾರೆ. ಇವ್ರದ್ದೇನು ದುಡ್ಡಲ್ವಲ್ಲ, ಅಂದ್ರೆ ಸ್ವಂತ ದುಡ್ಡಲ್ಲ, ತಾವು ದುಡಿದು ಬೆವರು ಸುರಿಸಿ ತೆಗೆದುಕೊಂಡಂತ ಆಸ್ತಿ ಏನಲ್ಲ, ಯಾರೋ ಬೇರೆಯವರ ಹತ್ರ ಇಸ್ಕೊಂಡಿರೋದ್ರಿಂದ ರಾಜ್ಯದ ಎಲ್ಲಾ ಕಡೆಯಲ್ಲೂ ಕೂಡ ಆಸ್ತಿ ಸಂಪಾದನೆ ಮಾಡ್ತಾರೆ. ಹಾಗೆ ಮಾಡಿದ್ದಾರೆ, ಈಗ ಅದಕ್ಕೆ ತಕ್ಕಂಗೆ ಶಾಸ್ತಿ ಕೂಡ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ಎಫ್ಐಆರ್ ದಾಖಲು ಮಾಡಲಾಗಿದೆ, ಅವರನ್ನ ವಿಚಾರಣೆಗೆ ಕೂಡ ಒಳಪಡಿಸಲಾಗಿದೆ, ಅಧಿಕಾರಿಗಳು ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ನೋಡಿ, ಇನ್ನೊಂದು ಕಡೆಯಲ್ಲಿ ಬೆಳಗಾವಿಯಲ್ಲಿ ಜೆಸ್ಕಾಂ ಕಾರ್ಯನಿರ್ವಾಹಕ ಇಂಜಿನಿಯರ್ಗೂ ಕೂಡ ಶಾಕ್ ಎದುರಾಗಿದೆ. ಇಂಜಿನಿಯರ್ ಶೇಖರ್ ಬಹುರೂಪಿ ನಿವಾಸದ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಪ್ರಸ್ತುತ ಹರಪ್ಪನಹಳ್ಳಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಶೇಖರ್ ಬಹುರೂಪಿ. ರಾಮತೀರ್ಥ ನಗರದಲ್ಲಿರುವಂತ ಶೇಖರ್ ಬಹುರೂಪಿ ನಿವಾಸ ಮತ್ತು ಸೋದರನ ನಿವಾಸದ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಅಥಣಿಯ ಸಂಕೋನಟ್ಟಿ ಗ್ರಾಮದಲ್ಲಿರುವಂತ ನಿವಾಸದ ಮೇಲೆ ಏಕಕಾಲಕ್ಕೆ ದಾಳಿಯನ್ನ ಮಾಡಿದ್ದಾರೆ. ರಾಮತೀರ್ಥ ನಗರದಲ್ಲಿ ಮೂರಂತಸ್ತಿನ ಭವ್ಯವಾದ ಮನೆಯನ್ನ ಹೊಂದಿದ್ದಾರೆ ಶೇಖರ್ ಅವರು. ಈ ಹಿಂದೆ ಹೆಸ್ಕಾಂ ಚಿಕ್ಕೋಡಿ ಉಪ ವಿಭಾಗದಲ್ಲಿ ಎಐಎ ಆಗಿ ಶೇಖರ್ ಕಾರ್ಯನಿರ್ವಹಿಸ್ತಾ ಇದ್ರು. 2019 ಪ್ರವಾಹ ಸಂದರ್ಭದಲ್ಲಿ ಪ್ರವಾಹ ಪರಿಹಾರ ಅನುಷ್ಠಾನದಲ್ಲಿ ಅಕ್ರಮ ಎಸಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. 86 ಕೋಟಿ ಹಗರಣದ ಆರೋಪದಲ್ಲಿ ಅಮಾನತುಗೊಂಡಿದ್ರು ಈ ಶೇಖರ್. ಇವರ ಆಸ್ತಿ ಈಗ ಎಷ್ಟು ಮೌಲ್ಯ ಇದೆ ಅನ್ನೋದ್ರ ಬಗ್ಗೆ ಚೆಕ್ ಮಾಡ್ಲಾಗ್ತಿದೆ. ಮೂರಂತಸ್ತಿನ ಮನೆ ಕಟ್ಟಿಸ್ಕೊಂಡಿದ್ದಾರೆ. ಪರಿಹಾರ ನಿಧಿ ಅಂತ ಬಂದಿದ್ದೆಲ್ಲ ಇವ್ರ ಮನೆಗೆ ಹರ್ಕೊಂಡ್ ಬಂದಂಗೆ ಕಾಣ್ತಾ ಇದೆ.
ಈ ಪ್ರವಾಹ ಹರಿದು ಹೋಗುತ್ತಲ್ಲ ಆತರ ಇವ್ರ ಮನೆಗೆ ಆ ನಿಧಿ ಎಲ್ಲ ಬಂದಂಗೆ ಕಾಣ್ತಾ ಇದೆ. ಮೂರಂತಸ್ತಿನ ಭವ್ಯ ಕಟ್ಟಡ, ಯಾರ ದುಡ್ಡು ಯಾರ್ದೋ ದುಡ್ಡು, ಎಲ್ಲಮ್ಮನ ಜಾತ್ರೆ, ಹಂಗಾಗ್ಬಿಟ್ಟಿದೆ ಈ ಅಧಿಕಾರಿಗಳ ಕತೆ. ಇವ್ರಿಗೆ ಸಂಬಂಧಪಟ್ಟಂತೆ ಕೂಡ ಹಲವು ದೂರುಗಳು ಬರ್ತಾ ಇತ್ತು, ಆರೋಪ ಕೂಡ ಇತ್ತು, ಅಮಾನತ್ತು ಕೂಡ ಕೊಂಡಿದ್ರು. ಹಾಗಾಗಿ ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ದಾಳಿಯ ಸಂದರ್ಭದಲ್ಲಿ ಹಲವು ಮಹತ್ವದ ದಾಖಲೆಗಳನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಅಲ್ಲಿ ಇನ್ನೂ ಕೂಡ ರೇಡ್ ಅನ್ನ ಮುಂದುವರಿಸಿದ್ದಾರೆ. ಏನೆಲ್ಲ ದಾಖಲೆಗಳಿತ್ತು ಆ ದಾಖಲೆಗಳನ್ನ ಪರಿಶೀಲನೆ ಮಾಡಲಾಗ್ತಾ ಇದೆ. ಇವರು ಮತ್ತು ಇವರ ಸಹೋದರ ಇಬ್ಬರ ಮನೆ ಮೇಲೂ ಕೂಡ ಏಕಕಾಲಕ್ಕೆ ದಾಳಿಯನ್ನ ಮಾಡಿರುವಂತದ್ದು. ಹೆಸ್ಕಾಂ ಚಿಕ್ಕೋಡಿ ಉಪವಿಭಾಗದಲ್ಲಿ ಎಎ ಆಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ರು. ಇಸ್ರೇನು ಈ ಬಗ್ಗೆ ಅಲ್ಲಿನ ವಾಸ್ತವ ಚಿತ್ರಣ ಏನಿದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಶ್ರೀಧರ್ ಒಂದು ವಾಕ್ ಥ್ರೂ ನಡೆಸಿದ್ದಾರೆ, ನೋಡೋಣ ಬನ್ನಿ. ಬೆಳ್ಳಂ ಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಅಕ್ರಮ ಆಸ್ತಿ ಸಂಪಾದನೆ ಮಾಡಿದಂತ ಅಧಿಕಾರಿಗಳ ಮನೆ ಮೇಲೆ ದಾಳಿ ಮಾಡಿರ್ತಕ್ಕಂಥದ್ದು. ಈಗ ಕುಂದಾನಗರಿ ಬೆಳಗಾವಿಯಲ್ಲಿ ಕೂಡ ಒಂದು ಲೋಕಾಯುಕ್ತ ಅಧಿಕಾರಿಗಳ ಒಂದು ದಾಳಿ ಮುಂದುವರೆದಿರುತ್ತೆ. ಅಂದ್ರೆ ಪ್ರಮುಖವಾಗಿ ಹೇಳಬೇಕಂದ್ರೆ ಜೆಸ್ಕಾಂ ಕಾರ್ಯನಿರ್ವಾಹಕ ಇಂಜಿನಿಯರ್ ಮನೆ ಮೇಲೆ ಒಂದು ದಾಳಿ ನಡೆಸಿರ್ತಕ್ಕಂಥದ್ದು. ಪ್ರಮುಖವಾಗಿ ಏನು ಬೆಳಗಾವಿ ಜಿಲ್ಲೆಯಲ್ಲಿ ಬೆಳಗ್ಗೆ 5:30 ಒಂದು ಲೋಕಾಯುಕ್ತ ಅಧಿಕಾರಿಗಳು ಬೆಳಗಾವಿ ಜಿಲ್ಲೆ 3 ಏಕಕಾಲದಲ್ಲಿ ಒಂದು ದಾಳಿಯನ್ನು ನಡೆಸಿದ್ದಾರೆ. ಅಂದ್ರೆ ಜೆಸ್ಕಾಂ ಕಾರ್ಯನಿರ್ವಾಹಕ ಇಂಜಿನಿಯರ್ ಆಗಿರ್ತಕ್ಕಂಥ ಶೇಖರ್ ಬಹುರೂಪಿ ನಿವಾಸದ ಮೇಲೆ ಒಂದು ದಾಳಿ ನಡೆಸಿರ್ತಕ್ಕಂಥದ್ದು. ಈಗ ಇದು ಏನು ಬೆಳಗಾವಿಯ ರಾಮತೀರ್ಥ ನಗರದಲ್ಲಿರ್ತಕ್ಕಂಥ ಶೇಖರ್ ಬಹುರೂಪಿ ಅವರ ಒಂದು ನಿವಾಸ, ಅದು 3 ಒಂದು ಈ ಒಂದು ನಿವಾಸ ಇರತಕ್ಕಂಥದ್ದು. ಸದ್ಯ ಏನು ಶೇಖರ್ ಬಹುರೂಪಿ ಏನಿದ್ದಾರೆ, ಅವರು ವಿಜಯನಗರ ಜಿಲ್ಲೆಯ ಹರಪನಹಳ್ಳಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹೀಗಾಗಿ ಅವರು ಈಗ ವಿಜಯನಗರದಲ್ಲಿರ್ತಕ್ಕಂಥ ಅಲ್ಲಿಯ ಕಚೇರಿ ಆಗಿರ್ಬೋದು, ಜೊತೆಗೆ ಬೆಳಗಾವಿಯಲ್ಲಿ ಇರ್ತಕ್ಕಂಥ ಅವರ ರಾಮತೀರ್ಥ ನಗರದಲ್ಲಿರ್ತಕ್ಕಂಥ ನಿವಾಸ ಆಗಿರ್ಬೋದು, ಜೊತೆಗೆ ಇಲ್ಲಿ ಅವರ ಸಹೋದರನ ನಿವಾಸ ಆಗಿರ್ಬೋದು, ಮತ್ತು ಅತ್ತಿನಿ ತಾಲೂಕಿನ ಸಂಕೋನಟ್ಟಿ ಗ್ರಾಮದಲ್ಲಿರ್ತಕ್ಕಂಥ ಅವರ ಸ್ವಂತ ಮನೆ ಏನಿದೆ, ಸ್ವಂತ ಊರೇನಿದೆ, ಆ ಊರಿನಲ್ಲಿ ಕೂಡ ಒಂದು ಏಕಕಾಲದಲ್ಲಿ 3 ಈ ಒಂದು ದಾಳಿ ನಡೆಸಿದ್ದಾರೆ. ಲೋಕಾಯುಕ್ತ DYSP BS ಪಾಟೀಲ್ ನೇತೃತ್ವದಲ್ಲಿ ಒಂದು ಈ ಒಂದು ತಂಡ ದಾಳಿ ನಡೆಸಿ ಏಕಕಾಲದಲ್ಲಿ 3 ಮನೆಗಳ ಒಂದು ಏನು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಈಗಾಗಲೇ ಒಂದು ಏನಂದರೆ ಈ ಮನೆಯಲ್ಲಿ ಏನೆಲ್ಲ ದಾಖಲೆಗಳಿದೋ ದಾಖಲೆಗಳ ಪರಿಶೀಲನೆ ನಡೆಸಲಾಗ್ತಾ ಇದೆ. ಜೊತೆಗೆ ಮನೆಯಲ್ಲಿದ್ದಂಥ ಸಿಬ್ಬಂದಿಗಳಿಂದ ಒಂದಿಷ್ಟು ವಿಚಾರಣೆಗಳನ್ನ, ಏನು ಮನೆಯಲ್ಲಿದ್ದಂಥ ಏನು ಕುಟುಂಬ ಸದಸ್ಯರಿದ್ದಾರೋ ಅವರಿಂದ ಏನು ಒಂದಿಷ್ಟು ಸಿಬ್ಬಂದಿಗಳು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಅವರು ಲೋಕಾಯುಕ್ತ ಅಧಿಕಾರಿಗಳು ಬರೆದಿರ್ತಕ್ಕಂಥ ದಾಖಲೆಗಳನ್ನು ಮುಂದಿಟ್ಟುಕೊಂಡು ಒಂದು ಮಾಹಿತಿಯನ್ನು ಕಲೆ ಹಾಕ್ತಿರ್ತಕ್ಕಂಥದ್ದು. ಜೊತೆಗೆ ಮನೆಯಲ್ಲಿ ಏನೆಲ್ಲ ಈವರೆಗೆ ಸಂಪತ್ತು ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿ ಮಾಹಿತಿ ಸಿಕ್ಕಿಲ್ಲ. ಯಾಕಂದರೆ ಈ ಹಿಂದೆ ಹೆಸ್ಕಾಂ ಚಿಕ್ಕೋಡಿ ಉಪವಿಭಾಗದಲ್ಲಿ AI ಆಗಿ ಒಂದು ಶೇಖರ್ ಬಹುರೂಪಿ ಕಾರ್ಯನಿರ್ವಹಿಸ್ತಾ ಇದ್ರು. 2019 ಪ್ರವಾಹ ಬಂದಂಥ ಸಂದರ್ಭದಲ್ಲಿ ಪ್ರವಾಹದ ಪರಿಹಾರ ಅನುಷ್ಠಾನದಲ್ಲಿ ಅಕ್ರಮ ಎಸಗಿದ ಆರೋಪದಡಿ ಒಂದು ಏನು ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಈ ಒಂದು ಅಕ್ರಮ ಪ್ರಕರಣ ಬೆಳಕಿಗೆ ಬಂದಿರುತ್ತೆ. ಅಂದರೆ 86 ಕೋಟಿ ರೂಪಾಯಿ ಹಗರಣದ ಆರೋಪದಲ್ಲಿ 5 ಈ ಸೇರಿದಂತೆ 20 ಸಿಬ್ಬಂದಿಗಳು ಏನು ಅಮಾನತುಗೊಂಡಿದ್ದರು. ಆ ಅಮಾನತುಗೊಂಡಂಥ ಸಿಬ್ಬಂದಿ ಪೈಕಿ ಶೇಖರ್ ಬಹುರೂಪಿ ಕೂಡ ಒಬ್ಬರಾಗಿದ್ದಾರೆ. ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಈಗಾಗಲೇ ಏನೊಂದು ಅವರ ನಿವಾಸದಲ್ಲಿ ಇರ್ತಕ್ಕಂಥ ಏನು ವಾಹನಗಳಿದ್ದಾವೆ, ಕಾರ್ ಏನಿದ್ದಾವೆ, ಕಾರ್ ಆಗಿರ್ಬೋದು, ಬೈಕ್ಗಳಾಗಿರ್ಬೋದು, ಅವ್ರ ನಿವಾಸದಲ್ಲಿರ್ತಕ್ಕಂಥ ವಾಹನಗಳ ಒಂದು ಮಾಹಿತಿಯನ್ನು ಈಗಾಗಲೇ ಒಂದು ಲೋಕಾಯುಕ್ತ ಅಧಿಕಾರಿಗಳು ಒಂದು ಈ ಒಂದು ಮಾಹಿತಿಯನ್ನು ಪಡೆದಿದ್ದಾರೆ. ಜೊತೆಗೆ ಆ ವಾಹನಗಳ ಕೀಯನ್ನು ಪಡೆದು ಏನಂದರೆ ವಾಹನಗಳ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಕೂಡ ಒಂದು ಲೋಕಾಯುಕ್ತ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. ಅಂದರೆ ಈಗಾಗಲೇ ರಾಜ್ಯಾದ್ಯಂತ ಅಕ್ರಮ ಆಸ್ತಿ ಸಂಪಾದನೆ ಮಾಡಿದಂಥ ಅಧಿಕಾರಿಗಳ ಮನೆ ಮೇಲೆ ಈಗಾಗಲೇ ಲೋಕಾಯುಕ್ತ ದಾಳಿ ಆಗಿದೆ. ಜೊತೆಗೆ ಈಗಾಗಲೇ ಒಂದು ದಾಳಿ ನಡೆಸಿದಂಥ ಅಧಿಕಾರಿಗಳಿದ್ದಾರೆ. ಆ ಮನೆಯಲ್ಲಿ ಈಗಾಗಲೇ ದಾಖಲೆಗಳನ್ನು ಪರಿಶೀಲನೆ ಮಾಡಲಾಗ್ತದೆ. ಮನೆಯಲ್ಲಿರ್ತಕ್ಕಂಥ ಏನು ವಸ್ತುಗಳಾಗಿರ್ಬೋದು, ಲಾಕರ್ನಲ್ಲಿರ್ತಕ್ಕಂಥ ಹಣ ಆಗಿರ್ಬೋದು, ಅಥವಾ ಅವರು ಸಂಪಾದನೆ ಮಾಡಿದಂಥ ಮನೆ ಮತ್ತು ಏನೆಲ್ಲ ಸ್ಥಿರ ಆಸ್ತಿ ಏನಿದೆ, ಚರ ಆಸ್ತಿ ಏನಿದೆ, ಎಲ್ಲದರ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ. ಅದು ಈವರೆಗೆ ಏನೆಲ್ಲ ಒಂದು ದಾಳಿ ವೇಳೆ ಪತ್ತೆ ಆಗಿದೆ ಅನ್ನೋಂಥ ವಿಚಾರಣೆ ಕೂಡ ಈವರೆಗೂ ಕೂಡ ಬಹಿರಂಗಗೊಂಡಿಲ್ಲ. ಆದರೆ ಲೋಕಾಯುಕ್ತ ಅಧಿಕಾರಿಗಳ ಒಂದು ಏನು ದಾಳಿ ಇದೆ, ಈ ದಾಳಿ ಈಗ ಬೆಳಗಾವಿಯಲ್ಲಿ ಮುಂದುವರೆದಿರ್ತಕ್ಕಂಥ, ಇದು ಸಂಜೆವರೆಗೂ ಕೂಡ ಒಂದು ದಾಳಿಯ ಕಾರ್ಯಾಚರಣೆ ಮುಂದುವರಿಯುತ್ತೆ ಅನ್ನುವಂಥ ಮಾಹಿತಿಯನ್ನು ಕೂಡ ಈಗ ಲೋಕಾಯುಕ್ತ ಅಧಿಕಾರಿಗಳು ನೀಡಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಹೇಳಬೇಕಂದ್ರೆ ಬೆಳ್ಳಂ ಬೆಳಗ್ಗೆ ಅಕ್ರಮ ಆಸ್ತಿ ಸಂಪಾದನೆ ಮಾಡಿದಂಥ ಅಧಿಕಾರಿಗಳ ವಿರುದ್ಧ ಈಗ ಲೋಕಾಯುಕ್ತ ಕಾರ್ಯಾಚರಣೆ ಮುಂದುವರೆದಿದೆ. ಅದರಲ್ಲೂ ಕೂಡ ಜೆಸ್ಕಾಂ ಏನು ಅಧಿಕಾರಿಯಾದಂಥ ಶೇಖರ್ ಬಹುರೂಪಿ ಮನೆ ಮೇಲೆ ಕೂಡ ಈಗ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿ ಏನು ಶೋಧ ಕಾರ್ಯವನ್ನು ಮುಂದುವರಿಸಿದ್ದಾರೆ. ಕ್ಯಾಮರಾಮನ್ ರವಿ ಜೊತೆ ಶ್ರೀಧರ್ ಕೊಟ್ಟಾರಿಸ್ತಿ, TV5 ಬೆಳಗಾವಿ.